ಬನ್ನಿ ವೀಕ್ಷಕರೇ, ಒಂದು ಅದ್ಭುತವಾದ ಸ್ಥಳಕ್ಕೆ ಹೋಗೋಣ. ಶಿಲ್ಪಕಲೆ ಮತ್ತು ಶಿಲ್ಪಶಾಸ್ತ್ರದ ತರಬೇತಿ ಕೇಂದ್ರ ಬೇಲೂರ ಗುಡಿಯಲ್ಲಿ ಕೇಶವನೆದುರಲ್ಲಿ ಅನುದಿನ ಅನುಕ್ಷಣ ಕುಣಿಯುತ್ತಲೀ. ಐತಿಹಾಸಿಕವಾಗಿ ಶಿಲ್ಪಕಲೆಯ ಪೋಷಕರು ರಾಜ ಮಹಾರಾಜರು ಆಗಿರುತ್ತಿದ್ದರು. ಸ್ವತಂತ್ರ ಬಂದ ನಂತರ ಈ ಮಹತ್ ಕಾರ್ಯವನ್ನು ನಮ್ಮ ರಾಜ್ಯದಲ್ಲಿ ಕೆನರಾ ಬ್ಯಾಂಕ್ ಕೈಗೆತ್ತಿಕೊಂಡಿದೆ. ಬಿಡದಿ ಹತ್ತಿರವಿರುವ ಜೋಗರದೊಡ್ಡಿ ಗ್ರಾಮದಲ್ಲಿ ಕೆಪಿಜೆ ಪ್ರಭು ಕರಕುಶಲಕರ್ಮಿಗಳ ತರಬೇತಿ ಸಂಸ್ಥೆಯನ್ನು ಪೋಷಿಸುತ್ತಾ ಇದೆ. ಸಾಮಾಜಿಕ ಕಳಕಳಿಯಿಂದ ಕೆನರಾ ಬ್ಯಾಂಕ್ ಈ ಸಂಸ್ಥೆಯನ್ನು 1990 ಇಸ್ವಿಯಲ್ಲಿ ಪ್ರಾರಂಭ ಮಾಡಿತು. ಯುವಕರೆಲ್ಲ ಸ್ವ ಉದ್ಯೋಗದಲ್ಲಿ ತೊಡಗಿಸಿಕೊಳ್ಳಿಕ್ಕೆ ಅನುಕೂಲ ಮಾಡಿಕೊಟ್ಟಿದೆ. ಈ ಸಂಸ್ಥೆಯಲ್ಲಿ ಶಿಲ್ಪಕಲೆಯ 3 ವಿಭಾಗಗಳಲ್ಲಿ ತರಬೇತಿ ನೀಡಲಾಗುತ್ತದೆ. ಕಲ್ಲು ಮತ್ತು ಕಾಷ್ಟ ಶಿಲ್ಪ ವಿಭಾಗ, ಎರಕ ಶಿಲ್ಪಗಳು ಹಾಗೂ ಉಬ್ಬು ಶಿಲ್ಪಗಳು, ಕುಂಭ ಮತ್ತು ಮಣ್ಣಿನ ಶಿಲ್ಪಕಲೆ. ಮೊದಲೇ 4 ತಿಂಗಳ ಕಾಲ ಅವರಿಗೆ ಚಿತ್ರದ ಬಗ್ಗೆ ಅಭ್ಯಾಸ ಮಾಡಬೇಕು. ಯಾವುದೇ ಒಂದು ಕಲೆ ಮಾಡಬೇಕಾದ್ರೆ ಫೌಂಡೇಶನ್ ಆಗಿ ಅದು ಪ್ರಾರಂಭಿಕವಾಗಿ ಅವರು ಡ್ರಾಯಿಂಗ್ನ ಮಾಡುವಂಥದ್ದು ಅತ್ಯವಶ್ಯಕ. ಈ ಒಂದು 4 ತಿಂಗಳಲ್ಲಿ ಅವರಿಗೆ 0 ಹಿಡಿದು ಅವರು ಒಂದು ದೊಡ್ಡ ಒಂದು ವಿಗ್ರಹಗಳ ರಚನೆ ಮಾಡೋದಕ್ಕೆ ಬೇಕಾದಂಥ ಅಗತ್ಯವಾದ ಚಿತ್ರವನ್ನು ಬಿಡಿಸೋದಕ್ಕೆ ತರಬೇತಿ ಕೊಡ್ತೀವಿ. ನಂತರ ಮುಂದಿನ 12 ತಿಂಗಳ ಕಾಲ ಅವರು ಒಂದು ಶಿಲ್ಪಿಗಳಾಗಿ ಬೇಕಾದಂಥ ಮಾರ್ಗದರ್ಶನ ಈ ಸಂಸ್ಥೆಯಲ್ಲಿ ನೀಡ್ತೀವಿ. ಈ ಸಂಸ್ಥೆಯಲ್ಲಿ ಪಾರಂಪರಿಯುತ ಗುರುಕುಲ ಮಾದರಿಯಲ್ಲಿ ವಿದ್ಯಾಭ್ಯಾಸ ನೀಡಲಾಗುತ್ತದೆ. ಗುರುಗಳು ಹಾಗೂ ಶಿಷ್ಯರು ಒಂದೇ ಆವರಣದಲ್ಲಿ ಇದ್ದು ಸಹವೀರ್ಯದಿಂದ ಹೊಯ್ಸಳ ಶಿಲ್ಪಶಾಸ್ತ್ರ ಹಾಗೂ ನವ್ಯ ಶಿಲ್ಪಕಲೆ ಮಾದರಿಗಳನ್ನು ಅಭ್ಯಾಸ ಮಾಡುತ್ತಾರೆ. ಕಲ್ಲು ಮತ್ತು ಕಾಷ್ಟ ಶಿಲ್ಪಕಲೆಯನ್ನು ಶಾಸ್ತ್ರೋಕ್ತವಾಗಿ, ಸಾಂಪ್ರದಾಯಿಕವಾಗಿ, ಆಗಮದ ಹಿನ್ನೆಲೆಯಲ್ಲಿ ಮತ್ತು ಐತಿಹಾಸಿಕ ನೆಲೆಯಲ್ಲಿ ಯುವಕ ಶಿಲ್ಪಿಗಳಿಗೆ ತರಬೇತಿ ನೀಡಲಾಗುತ್ತದೆ. ಶಿವಾನಿ ಹೊನ್ನೆ, ಈ ಹೊನ್ನೆ ಮರದಲ್ಲಿ ಈ ಒಂದು ವಿಗ್ರಹವನ್ನು ನಾವು ತಯಾರು ಮಾಡೋಕ್ಕೆ ಯುವಕರಿಗೆ ಕೊಡ್ತೇವೆ. ಯಾಕೆಂದರೆ ಶಿವಾನಿ ಹೊನ್ನೆ ವಿಶೇಷತೆ ಅಂತಂದರೆ ಯಾವುದೇ ರೀತಿಯ ಸಣ್ಣ ಸಣ್ಣ ಆಭರಣಗಳನ್ನು ವಿಶೇಷವಾಗಿ ಕೆತ್ತನೆ ಮಾಡೋದಕ್ಕೆ ನಮ್ಮ ಯುವಕರಿಗೆ ಅನುಕೂಲ ಆಗತ್ತೆ. ಚಿತ್ರಕಲೆಯನ್ನು ಕಲಿತು ಕಾಷ್ಟ ಶಿಲ್ಪಾಪಾರಂಗತರಾಗಿ ಯುವಕ ಶಿಲ್ಪಿಗಳು ಕಲ್ಲಿನ ಶಿಲ್ಪಾಭ್ಯಾಸದ ಕಡೆಗೆ ಮುನ್ನಡೆಯುತ್ತಾರೆ. ಸುಮಾರು 6 ತಿಂಗಳ ಒಂದು ಅವಧಿಯಲ್ಲಿ ಅವರು ಬೇರೆ ಬೇರೆ ಒಂದು ಪ್ರದೇಶಗಳಿಗೆ ಒಂದು ಪ್ರವಾಸವನ್ನು ಸಹ ಮಾಡ್ತಾ ಇದ್ದಾರೆ. ಹಂಪೆಯಲ್ಲಿ ಹೋದಂಥ ಶಿಬಿರಾರ್ಥಿಗಳು ತನ್ನ ಒಂದು ಹಂಪೆಯ ರಥವನ್ನು ಕಲ್ಲಲ್ಲಿ ಮೂಡಿಸಬೇಕು ಅನ್ನೋ ದೃಷ್ಟಿಯಿಂದ ಏಕಶಿಲೆಯಲ್ಲಿ ಒಂದು ಚಕ್ರ ಇರ್ಬೋದು, ಅಥವಾ ಮುಂದೆ ಇರುವಂಥ ಆನೆಗಳಿರ್ಬೋದು, ಅಥವಾ ಮೆಟ್ಟಲಿರ್ಬೋದು, ಅಥವಾ ಸುಂದರವಾದಂಥ ಒಂದು ಆವರಣ ಪ್ರತಿಯೊಂದು ಸಹ ಒಂದು ಏಕಶಿಲೆಯಲ್ಲಿ ಮೂಡಿಸಿ ತನ್ನ ಕೈಚಳಕವನ್ನು ತೋರಿಸಿದ್ದಾನೆ. ಸಾಂಪ್ರದಾಯಿಕ ಕಲೆ ಕಾಂಟೆಂಪರಿ ಆರ್ಟ್ ಸಹ ನಾವು ಮಾಡಲಿಕ್ಕೆ ಪ್ರಯತ್ನ ಪಡ್ತಿದ್ದೀವಿ. ಒಬ್ಬ ಯುವ ಕಲಾವಿದ ಒಂದು ರೋಮನ್ ಒಂದು ವಿಗ್ರಹವನ್ನು ಈ ಒಂದು ಸುಂದರವಾದಂಥ ಕೆತ್ತನೆಯಲ್ಲಿ ಅವನು ತನ್ನ ಒಂದು ಪ್ರೌಢಿಮೆಯನ್ನ ತೋರಿಸಿದ್ದಾನೆ. ಅತ್ಯದ್ಭುತವಾದ ಲೋಹ ಶಿಲ್ಪ ಕಲೆಗೆ ಕೆನರಾ ಬ್ಯಾಂಕ್ ಇನ್ಸ್ಟಿಟ್ಯೂಟ್ನಲ್ಲಿ ಪ್ರೋತ್ಸಾಹ ನೀಡಲಾಗುತ್ತದೆ. ಅತ್ಯಂತ ದುರ್ಲಭವಾದ ಎರಕ ಶಿಲ್ಪಕಲೆ ಅಂದರೆ ಮೌಲ್ಡಿಂಗ್ ಹಾಗೂ ಉಬ್ಬು ಶಿಲ್ಪಕಲೆ ಅಂದರೆ ಎಂಬಾಸಿಂಗ್ನಲ್ಲಿ ತರಬೇತಿಯನ್ನು ಹೊಯ್ಸಳ ರೀತಿಯಲ್ಲಿ ನೀಡಲಾಗುತ್ತದೆ. ಇದು ಶಿಲ್ಪಕಲೆಯಲ್ಲಿ ಲೋಹದಲ್ಲಿ ಮಾಡಿದಂಥ ಒಂದು ಕಲೆ. ಇದರ ಸುಮಾರು 220 ಕೆಜಿಯ ಒಂದು ಎರಕದಲ್ಲಿ ಕ್ಯಾಸ್ಟಿಂಗ್ ಮಾಡಿದಂಥ ಒಂದು ವಿಗ್ರಹ. ನಾವು ಹಿಂದೆ ನೋಡ್ತಿದ್ವಿ, ಇದು ಒಂದು ಉಪ್ಪು ಕಲೆಯ ಚಿತ್ರವನ್ನು ನಮ್ಮ ಯುವ ಕಲಾವಿದರು ಬಿಡಿಸಿದ್ದಾರೆ. ಮೂರನೇದು ನಮ್ಮ ಕುಂಭಕಲೆ. ಕುಂಭಕಲೆ ಈಗಾಗಲೇ ನಮ್ಮ ಹಳ್ಳಿಗಳಲ್ಲಿ ನಿಶ್ಚಿತ ಒಂದು ಕಲೆ. ಆ ಕಲೆ ಪ್ರೋತ್ಸಾಹ ಕೊಡೋ ದೃಷ್ಟಿಯಿಂದ ಆರ್ಟ್ ಪಾಲ್ಟ್ರಿ ಅಥವಾ ಟೆರ್ರಕೋಟ ಈ ತರಬೇತಿ 6 ತಿಂಗಳ ಕಾಲ ಉಚಿತವಾಗಿ ಈ ತರಬೇತಿ ಕೊಡ್ತೀವಿ. ನಾವು 6 ತಿಂಗಳೊಳಗೆ ಮಣ್ಣಿನ ಒಂದು ಪ್ರೋಸೆಸ್ ಮಾಡೋದಕ್ಕೆ ಮತ್ತು ಮಣ್ಣನ್ನು ಹೇಗೆ ನಾವು ಕಲಿಸಬೇಕು, ಅದನ್ನು ಹೇಗೆ ತಯಾರು ಮಾಡ್ಕೋಬೇಕು, ಅದ್ರ ಬಗ್ಗೆ ಮಾಹಿತಿಯನ್ನು ಕೊಡ್ತೀವಿ. ಈ ಒಂದು ಈಗ ನಾವು ಕೈಯಲ್ಲಿಟ್ಕೊಂಡಿರುವಂಥ ಈ ವಸ್ತು ಮಣ್ಣಿನಲ್ಲಿ ಈಗ ತಾನೇ ಮಾಡಿದಂಥ ಒಂದು ಆಕೃತಿ. ಇದನ್ನು ನಾವು ಮುಂದೆ ಈ ವಿಗ್ರಹಗಳನ್ನ ಫರ್ನಾಸಲ್ಲಿ ನಾವು ಡ್ರೈವ್ ಮಾಡ್ತೀವಿ. ಅದನ್ನು ಫರ್ನಾಸಲ್ಲಿ ಸುಮಾರು 8 ಗಂಟೆ ಕಾಲ ಅದನ್ನು ಡ್ರೈವ್ ಮಾಡಿದ್ಮೇಲೆ ಈ ಒಂದು ವಿಗ್ರಹ ಈ ಥರ ನಮ್ಮಲ್ಲಿ ಮೂಡಿಬರುತ್ತೆ. ಈ ಕಲೆ ಕಲಿಬೇಕಾದ್ರೆ ಭಾಳ ಆಸಕ್ತಿ ಇರಬೇಕಷ್ಟೇ ಅದರಿಗೆ. ಜೊತೆಗೆ ವಿದ್ಯಾಭ್ಯಾಸದ ಅಗತ್ಯತೆ ಏನೂ ಇಲ್ಲ.
ಸುಮಾರು 7-8 ಕ್ಲಾಸ್ ಓದಿದಂಥ ಮಕ್ಕಳು ಸಹ ಈ ಕಲೆಯನ್ನು ಕಲ್ತ್ಕೊಳ್ಳೋಕ್ಕೆ ಅವಕಾಶ ಇದೆ. ಈ ಸಂಸ್ಥೆಯ ವಿಶೇಷವೇನೆಂದರೆ ಇಲ್ಲಿ ಕಲಿಸುವ ಎಲ್ಲ ಶಿಲ್ಪಕಲೆಗಳು ನಿಃಶುಲ್ಕ ಹಾಗೂ ಉಚಿತವಾಗಿ ಎಲ್ಲ ಸೌಲಭ್ಯಗಳನ್ನು ನೀಡಲಾಗುತ್ತದೆ. ತರಬೇತಿ, ವಸತಿ, ಊಟ, ಉಪಕರಣಗಳು ಹಾಗೂ ಕಚ್ಚಾ ಸಾಮಗ್ರಿಗಳನ್ನು ಛಾತ್ರರಿಗೆ ಉಚಿತವಾಗಿ ನೀಡಲಾಗುತ್ತದೆ. ಈ ತರಬೇತಿಯಲ್ಲಿ ಭಾಗವಹಿಸುವಂತಹ ವಿದ್ಯಾರ್ಥಿಗಳಿಗೆ ಕನಿಷ್ಠ ಅರ್ಹತೆ 7 ಅಥವಾ 8 ಕ್ಲಾಸ್ ಓದಿದ್ರು ಸಹ ಸಾಕು. ಜೊತೆಗೆ 18 ವರ್ಷಗಳ ವಯಸ್ಸಾಗಿರಬೇಕು ಮತ್ತು ಮುಖ್ಯವಾಗಿ ಈ ಒಂದು ಶಿಲ್ಪಕಲೆ ಬಗ್ಗೆ ಅವರಿಗೆ ಕಲಿಯೋ ಒಂದು ಆಸೆ, ಆಸಕ್ತಿ, ಆಕಾಂಕ್ಷೆ ಇರಬೇಕು. ಕಳೆದ 20 ವರ್ಷಗಳಿಂದ ಸುಮಾರು 750 ಶಿಬಿರಾರ್ಥಿಗಳನ್ನ ನಾವು ತರಬೇತಿ ನೀಡಿದ್ದೀವಿ. ಹೆಸರು ಶ್ರೀನಿಧಿ ಅಂತ. ನಾನು ಬೆಂಗಳೂರಿನವನು. ಪೇಪರ್ನಲ್ಲಿ ಆ್ಯಡ್ ನೋಡಿದೆ ಒಂದು ದಿವಸ. ಅದರ ಮೂಲಕ ನಮ್ಮ ತಂದೆ ಹೇಳಿ ಸಂಪರ್ಕಿಸಿದೆ. ಆಗ ಇಲ್ಲಿ ಅನುಮತಿ ಸಿಕ್ತು. ಇಲ್ಲಿ ಬಂದು ಶಿಲ್ಪಕಲೆ ಕಲಿಯಕ್ಕೆ ಆಸಕ್ತಿ ಬಂತು. ಅದೇ ಇಲ್ಲಿ ಬಂದು ಕಲಿತಾ ಇದ್ದೀನಿ. ಇದರಲ್ಲೇ ಒಂದು ದೊಡ್ಡ ವ್ಯಕ್ತಿ ಆಗಬೇಕು ಮತ್ತು ಈ ಕಲೆನ ಉಳಿಸ್ಬೇಕು ಅಂದ್ಕೊಂಡಿದ್ದೀನಿ. ನನ್ನ ಹೆಸರು ಮೋಹನ್. ನಮ್ಮೂರು ಮಂಡ್ಯ. ನಾನು ಇಲ್ಲಿ ಶಿಲ್ಪಕಲೆ ಬಗ್ಗೆ ಅಧ್ಯಯನ ಮಾಡೋಕೆ ಬಂದಿದ್ದೀನಿ. ನಮ್ಮ ಚಿಕ್ಕಪ್ಪ ದೊಡ್ಡ ಶಿಲ್ಪಿ ಆಗಿದ್ದಾರೆ. ಅವ್ರ ಥರನೇ ನಾನು ಆಗಬೇಕಂತ ಇಷ್ಟಪಟ್ಟು ನಾನು ಶ್ರದ್ಧೆಯಿಂದ ಈ ಕೆಲಸನ ಆರಿಸ್ಕೊಂಡು ಮಾಡ್ತಾಯಿದ್ದೀನಿ. ಈ ಸಂಸ್ಥೆ ಪ್ರತಿ ವರ್ಷ ಫೆಬ್ರವರಿ ಮತ್ತು ಆಗಸ್ಟ್ನಲ್ಲಿ 2 ಬಾರಿ ತರಬೇತಿಗೆ ನಾವು ಆಹ್ವಾನ ಕೊಡ್ತೀವಿ. ನಮ್ಮ ಸಂಸ್ಥೆಯಲ್ಲಿ ಆಸಕ್ತಿ ವಹಿಸಿ ತರಬೇತಿಗೆ ಬರುವಂಥ ಯುವಕರಿಗೆ ಈ ದಿಕ್ಸೂಚಿಯ ಕಾರ್ಯಕ್ರಮದ ಮೂಲಕ ನಾವು ಈ ದಿನ ನಿಮಗೆ ಆಹ್ವಾನ ನೀಡ್ತಾ ಇದ್ದೀವಿ. ನಮಸ್ಕಾರ. ದಿಕ್ಸೂಚಿಯ ಇಂದಿನ ಸಂಚಿಕೆಯಲ್ಲಿ ಶಿಲ್ಪಕಲೆ, ಶಿಲ್ಪಶಾಸ್ತ್ರ, ಇದರ ಆಗುಹೋಗುಗಳು, ಕರಿಯರ್ ಆಪ್ಷನ್ಸ್, ಎಲ್ಲಿ ಕೆಲಸ ಸಿಗುತ್ತೆ, ಹೇಗೆ ಟ್ರೈನಿಂಗ್ ಮಾಡ್ಬೋದು, ಗುರು ಶಿಷ್ಯ ಪರಂಪರೆ, ಆತ್ಮಜ್ಞಾನ ಇದೆಲ್ಲ ನೋಡಿದ್ದೀವಿ. ತಮ್ಮ ಮನೆಯಲ್ಲಿ ಯಾರಾದರೂ ಇಂತಹ ಪ್ರತಿಭೆ ಇದ್ದರೆ ಅಥವಾ ತಮಗೆ ನಾನು ಒಬ್ಬ ಶಿಲ್ಪಿ ಆಗ್ಬೋದು ಅಂತ ಅನಿಸಿದರೆ ದಯವಿಟ್ಟು ಕೈ ಬಿಟ್ಬಿಡ್ಬೇಡಿ. ಇದು ಶಾಶ್ವತವಾಗಿ ನಡ್ಕೊಂಡು ಹೋಗುವಂಥ ಒಂದು ಅಪಾರ ಕೀರ್ತಿ ತಂದುಕೊಡುವಂಥ ಒಂದು ವೃತ್ತಿ. ತಮಗೆ ಇಂಥ ಲೆಸ್ ನೋನ್ ಅಜ್ಞಾತವಾದ ಕರಿಯರ್ಸ್ ಬಗ್ಗೆ ಆಸಕ್ತಿ ಇದ್ದರೆ ದಯವಿಟ್ಟು ನಮಗೊಂದು ಇಮೇಲ್ ಕಳಿಸಿ info@diksuchi.in. ಹೀಗೆ ಈ ಒಂದು ವೃತ್ತಿ, ಪ್ರವೃತ್ತಿ, ಪ್ರತಿಭೆ ಸಾವಿರಾರು ವರ್ಷ ಉಳಿಲಿ ಅಂತ ಹಾರೈಸುತ್ತಾ ಇವತ್ತಿನ ದಿಕ್ಸೂಚಿ ಸಂಚಿಕೆ ಸಮಾಪ್ತ ಮಾಡ್ತೀವಿ. ನಮಸ್ಕಾರ.